ಹುಬ್ಬಳ್ಳಿ ಸೆಂಟ್ರಲ್ ಟಿಕೆಟ್ಗಾಗಿ ಕಾಂಗ್ರೆಸ್ನಲ್ಲಿ ಬಿಗ್ ಫೈಟ್ ನಾಯಕರ ಮುಂದೆಯೇ ಕಿತ್ತಾಟ ಕೂಗಾಟ ಜಯ ಘೋಷ ರಜತ್ ಉಳ್ಳಾಗಡ್ಡಿ ಮಠ ವರ್ಸಸ್ ಅನಿಲ್ ಕುಮಾರ್ ಪಾಟೀಲ್ ಹಾಯ್ ಹಾ ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಟಿವಿಗೆ ಸ್ವಾಗತ ನಾನು ಸತೀಶ್ ಅಂಜಿನಪ್ಪ ಹುಬ್ಳಿ ಸೆಂಟ್ರಲ್ ವಿಧಾನಸಭಾ ಕ್ಷೇತ್ರ ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಅವರ ಕ್ಷೇತ್ರ ಬಿಜೆಪಿ ಪ್ರಬಲವಾಗಿಯೇ ಇದೆ ಕಳೆದ ಸಾಕಷ್ಟು ವರ್ಷಗಳಿಂದ ಅಲ್ಲಿ ಜಗದೀಶ್ ಶೆಟ್ಟರ್ ನಿರಂತರವಾಗಿ ಗೆದ್ದುಕೊಂಡು ಬರ್ತಾ ಇದ್ದಾರೆ ಆದರೆ ನೆಕ್ಸ್ಟ್ ಅವರು ಎಲೆಕ್ಷನ್ಗೆ ಕಂಟೆಸ್ಟ್ ಮಾಡ್ತಾರಾ ಅಥವಾ ಬೇರೆ ಅಭ್ಯರ್ಥಿ ಬರ್ತಾರಾ ಅನ್ನೋ ಒಂದು ಚರ್ಚೆ ಆಗ್ತಾ ಇದೆ ಯಾಕಂದ್ರೆ ಅವ್ರ ಎಮ್ ಎಲ್ ಎ ಕೂಡ ಬಸವರಾಜ್ ಬೊಮ್ಮಾಯಿಯವರ ಅವರ ಒಂದು ಸಂಪುಟದಲ್ಲಿ ಅವರು ಸಚಿವರಾಗ್ಲಿಲ್ಲ ನನಗಿಂತೂ ಕಿರಿಯ ಸಿ ಎಮ್ ಸಂಪುಟದಲ್ಲಿ ನಾನು ಸಚಿವನಾಗೋದಕ್ಕೆ ಇಷ್ಟಪಡೋದಿಲ್ಲ ಯಾಕಂದ್ರೆ ನನಗಾಗಲೇ ಸಿ ಎಮ್ ಆಗಿದ್ದೆ ಅನ್ನೋ ಒಂದು ಮಾತನ್ನು ಅವರು ಹೇಳಿದರು ಹಾಗಾಗಿ ನೆಕ್ಸ್ಟ್ ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ಜಗದೀಶ್ ಶೆಟ್ಟರ್ಗೆ ಟಿಕೆಟ್ ಕೊಡ್ತಾರಾ ಇಲ್ವಾ ಅನ್ನೋ ಒಂದು ಚರ್ಚೆ ಆಗ್ತಾ ಇದೆ ಈ ನಡುವೆ ಹುಬ್ಳಿ ಸೆಂಟ್ರಲ್ ವಿಧಾನಸಭಾ ಕ್ಷೇತ್ರದ ಟಿಕೆಟ್ಗಾಗಿ ಕಾಂಗ್ರೆಸ್ನಲ್ಲಿ ಫೈಟಿಂಗ್ ಜೋರಾಗಿದೆ ಆಗಿದೆ ಡಿಶಿಂಟ್ ಫೈಟ್ ಆಗಿದೆ ಸೊ ಈಗಾಗಲೇ ಎಲ್ರಿಗೂ ಗೊತ್ತು ಕಾಂಗ್ರೆಸ್ನ ಟಿಕೆಟ್ ಆಕಾಂಕ್ಷಿಗಳು ಅರ್ಜಿಯನ್ನು ಹಾಕಿದ್ರು ಈಗ ಅರ್ಜಿಯ ಒಂದು ಸ್ಕೂಟ್ನಿ ಅಂದ್ರೆ ಏನು ಈಗಾಗಲೇ ಪರಿಶೀಲನೆ ಆಗ್ತಾ ಇದೆ ಆಯಾ ಜಿಲ್ಲಾ ಕೇಂದ್ರಗಳಲ್ಲಿ ಪರಿಶೀಲನೆ ಮಾಡ್ತಿದ್ರೆ ಕಾಂಗ್ರೆಸ್ನ ಹಿರಿಯ ನಾಯಕರು ಹೋಗಿ ಯಾರೆಲ್ಲ ಆಕಾಂಕ್ಷಿಗಳಿದ್ದಾರೆ ಅವನ್ನೆಲ್ಲ ಕರೆಸಿ ಯಾರಿಗೆ ಒಬ್ರಿಗೆ ಟಿಕೆಟ್ ಫೈನಲ್ ಮಾಡೋದಕ್ಕೆ ಚರ್ಚೆ ನಡೀತಾ ಇದೆ ಈ ಹಿನ್ನೆಲೆಯಲ್ಲಿ ಸೊ ಹುಬ್ಳಿಯ ಸೆಂಟ್ರಲ್ ಅಭ್ಯರ್ಥಿ ಆಯ್ಕೆ ವಿಚಾರವಾಗಿ ಅಂದರೆ ಯಾರಿಗೆ ಟಿಕೆಟ್ ಕೊಡಬೇಕು ಅನ್ನೋ ಒಂದು ಆಯ್ಕೆ ಆಯ್ಕೆ ವಿಚಾರವಾಗಿ ಹುಬ್ಳಿ ಸೆಂಟ್ರನಲ್ಲಿ ಸೋಮವಾರ ಸಂಜೆ ಒಂದು ಸಭೆಯನ್ನು ಕರೆಯಲಾಗಿತ್ತು ಸೊ ವಿಶೇಷವಾಗಿ ಆ ಕಾರ್ಯಾಧ್ಯಕ್ಷ ಸತೀಶ್ ಜಾರಕಿಹೊಳಿ ಆಮೇಲೆ ಮಾಜಿ ಸಚಿವ ಹಿರಿಯ ನಾಯಕರು ಆರ್ ವಿ ದೇಶಪಾಂಡೆ ಪರಮೇಶ್ವರ್ ನಾಯಕ್ ಸೇರಿದಂತೆ ಕೆಲವೊಂದಿಷ್ಟು ಹಿರಿಯ ನಾಯಕರೆಲ್ಲ ಈ ಒಂದು ಕಾರ್ಯಕ್ರಮದಲ್ಲಿ ಅಂದರೆ ಸಭೆಯಲ್ಲಿ ಜಾಯ್ನ್ ಆಗಿದ್ದರು ಈ ನಡುವೆ ಕಾಂಗ್ರೆಸ್ನಿಂದ ಹುಬ್ಬಳ್ಳಿ ಸೆಂಟ್ರಲ್ ಕ್ಷೇತ್ರಕ್ಕೆ ನಮಗೆ ಟಿಕೆಟ್ ಕೊಡಬೇಕು ಅಂತ ಇಬ್ಬರು ಆಕಾಂಕ್ಷಿಗಳ ಬೆಂಬಲಿಗರು ಏನು ಕಿತ್ತಾಡಿದ್ದೆ ಕಿಟ್ಟಾದ ಕಿತ್ತಾಡಿದ್ದು ಕೂಗಾಡಿದ್ದೆ ಕೂಗಾಡಿದ್ದು ರಜತ್ತು ಉಳ್ಳಾಗಡ್ಡಿ ಮಠ ಜೊತೆಗೆ ಅನಿಲ್ ಕುಮಾರ್ ಪಾಟೀಲ್ ಇವರಿಬ್ಬರು ಬೆಂಬಲಿಗರು ಸಾಕಷ್ಟು ಗಲಾಟೆಯನ್ನು ಮಾಡಿದ್ರು ಕೂಗಾಡಿದ್ರು ಚೇರ್ಗಳು ಬಿಸಾಕಿದ್ರು ಕಿರ್ಚಾಡಿದ್ರು ದೇಶಪಾಂಡೆ ಸತೀಶ್ ಜಾರಕಿಹೊಳಿ ಪರಮೇಶ್ವರ್ ನಾಯಕ್ ಎಲ್ಲರೂ ಕೂಡ ಅಲ್ಲೇ ಇದ್ರು ಬಟ್ ಗೊಂದಲ ಗಲಾಟೆ ಜೈ ಘೋಷ ನಮ್ಮ ನಾಯಕನಿಗೆ ಟಿಕೆಟ್ ಕೊಡಬೇಕು ಅಂತ ಒಬ್ರು ನಮ್ಮ ನಾಯಕನಿಗೆ ಟಿಕೆಟ್ ಕೊಡಬೇಕು ಅಂತ ಒಬ್ರು ಸೊ ಯಾರಿಗೆ ಟಿಕೆಟು ಗೊತ್ತಿಲ್ಲ ಸೊ ರಜ ಉಳ್ಳಾಗಡ್ಡಿ ಮಟ್ಪರ ಅವರ ಅಭಿಮಾನಿಗಳು ಏನು ನುಗ್ಗಿದ್ರು ಕಲ್ಲಿ ಸಭಾ ನಡೆಸಿದಂಥ ಕಚೇರಿಗೆ ನುಗ್ಗಿ ಜಯ ಕೂಗಿದ್ರು ರಜತ್ ಉಳ್ಳಾಗಡ್ಡಿ ಮಟ್ಟಿಗೆ ಟಿಕೆಟ್ ಕೊಡಬೇಕು ಅಂತ ಕೂಗಾಟ ಮಾಡ್ತಾ ಇದ್ರೆ ಮತ್ತಷ್ಟು ಅಭಿಮಾನಿಗಳು ಅಂದರೆ ಕಾರ್ಯಕರ್ತರು ಅನಿಲ್ ಕುಮಾರ್ ಪಾಟೀಲ್ ಬೆಂಬಲಿಗರು ಬಂದು ಅನಿಲ್ ಕುಮಾರ್ ಪಾಟೀಲ್ಗೆ ಟಿಕೆಟ್ ಕೊಡಬೇಕು ಅಂತ ಜೋರಾಗಿ ಒಂದು ರೀತಿ ಕೂಗಾಟವನ್ನು ಅರಚಾಟವನ್ನು ಜಯ ಘೋಷಿಗಳನ್ನ ಮಾಡಿದ್ರು ಒಟ್ಟಿನಲ್ಲಿ ಹುಬ್ಳಿ ಸೆಂಟ್ರಲ್ ಕ್ಷೇತ್ರದ ಟಿಕೆಟ್ಗಾಗಿ ಕಾಂಗ್ರೆಸ್ನಲ್ಲಿ ಜೋರು ಫೈಟ್ ಶುರುವಾಗಿದೆ ಅಹ್ ರಜತ ಉಳ್ಳಾಗಡ್ಡಿ ಮಟ್ಟಿಗೆ ಟಿಕೆಟ್ ಕೊಡಬಹುದು ಅನ್ನೋ ಲೆಕ್ಕಾಚಾರ ಇತ್ತು ಕಾಂಗ್ರೆಸ್ನಿಂದ ಈಗ ಅದಕ್ಕೆ ವಿರೋಧವನ್ನು ವ್ಯಕ್ತಪಡಿಸಿರ್ತಕ್ಕಂಥ ಅನಿಲ್ ಕುಮಾರ್ ಪಾಟೀಲ್ ಬೆಂಬಲಿಗರು ಜೋರು ಗಲಾಟೆಯನ್ನು ಮಾಡಿದ್ದಾರೆ ಹಾಗಿದ್ರೆ ಹುಬ್ಳಿ ಸೆಂಟ್ರಲ್ ಕ್ಷೇತ್ರದ ಟಿಕೆಟ್ ಯಾರಿಗೆ ಕಾಂಗ್ರೆಸ್ನಿಂದ ಅನ್ನೋ ಒಂದು ಗೊಂದಲ ಚರ್ಚೆ ಮುಂದುವರೆದೇ ಬಹುತೇಕ ಡಿಸೆಂಬರ್ ಒಂದನೇ ತಾರೀಕು ಒಳಗಡೆ ಆಕಾಂಕ್ಷಿಗಳನ್ನು ಫೈನಲ್ ಮಾಡಿ ಆಮೇಲೆ ಪಟ್ಟಿಯನ್ನು ಪ್ರಕಟ ಮಾಡೋದಕ್ಕೆ ರೆಡಿ ಮಾಡ್ಕೊಳ್ತಾ ಇದೆ ಕಾಂಗ್ರೆಸ್ ಜನವರಿ ಆರು ಒಂಬತ್ತು ಹದಿನಾರು ಅಥವಾ ಸಂಕ್ರಾಂತಿ ಈ ಮೂರು ಡೇಟ್ಸ್ ಇದೆ ಯಾವತ್ತು ಬೇಕಾದರೂ ಲಿಸ್ಟ್ ಅನೌನ್ಸ್ ಮಾಡಬಹುದು ಬಟ್ ಲಿಸ್ಟ್ ಅನೌನ್ಸ್ ಮಾಡೋಕ್ಕೂ ಮುನ್ನವೇ ಅಭ್ಯರ್ಥಿಗಳ ಬೆಂಬಲಿಗರು ಈ ರೀತಿಯಾಗಿ ಕಿತ್ತಾಟ ಮಾಡ್ತಿದ್ದಾರೆ ಇಲ್ಲೇ ಅಲ್ಲ ಗಂಗಾವತಿಯಲ್ಲಿ ಕೂಡ ಗಲಾಟೆ ಆಗಿದೆ ಗಂಗಾವತಿಯಲ್ಲಿ ಕೂಡ ನಮಗೆ ಟಿಕೆಟ್ ಬೇಕು ಅಂತ ಇಕ್ಬಾಲ್ ಅನ್ಸಾರಿ ಬೆಂಬಲಿಗರು ಇನ್ನಷ್ಟು ಕೆಲವೊಂದಿಷ್ಟು ಬೆಂಬಲಿಗರು ಅಲ್ಲೂ ಕೂಡ ಗಲಾಟೆ ಮಾಡಿದ್ದಾರೆ ಶಿವರಾಜ್ ತಂಗಡಿಗೆ ಎಲ್ಲರನ್ನೂ ಕೂಡ ಸಮಾಧಾನ ಮಾಡುವಂಥ ಕೆಲಸವನ್ನ ಮಾಡಿದ್ರು ಬಟ್ ನಿಂತಿಲ್ಲ ಗಂಗಾವತಿ ಹುಬ್ಳಿ ಸೆಂಟ್ರಲ್ ಕ್ಷೇತ್ರ ಹೀಗೆ ಸಾಕಷ್ಟು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳ ನಡುವೆ ಈ ರೀತಿಯ ಪೈಪೋಟಿ ಆಗ್ತಾ ಇದೆ ನೋಡ್ಬೇಕು ಯಾರಾಗ್ತಾರೆ ಅಂತ ಎಸ್ ಹುಬ್ಬಳ್ಳಿ ಸೆಂಟ್ರಲ್ ವಿಧಾನಸಭಾ ಕ್ಷೇತ್ರದಿಂದ ಕಾಂಗ್ರೆಸ್ ಅಭ್ಯರ್ಥಿ ಯಾರಾಗಬೇಕು ರಜತ್ ಉಳ್ಳಾಗಡಿ ಮಾಟ್ ಅನಿಲ್ ಕುಮಾರ್ ಪಾಟೀಲ್ ಯಾರಿಗೆ ಟಿಕೆಟ್ ಕೊಟ್ಟರೆ ಗೆಲ್ಲಬಹುದು ಅಂತ ನಿಮ್ಗೆ ಅನ್ಸುತ್ತೆ ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ನಲ್ಲಿ ತಿಳಿಸಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಕರ್ನಾಟಕ ಟಿವಿಯನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು